ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸಾಹಿತ್ಯದ ಮೂಲ ಆಧಾರಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ನನ್ನ ವಿಡಿಯೋಸ್ ನಿಮಗೆ ರೀಚ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಬೇಡಿ. ನಮ್ಮ ಮೂರು ಅಪ್ಡೇಟ್ಸ್ ನಿಮಗೆ ರೀಚ್ ಆಗುತ್ತೆ. ಓಕೆ, ಹಿಂದಿನ ತರಗತಿಯಲ್ಲಿ ನಾವು ದೇಶೀಯ ಸಾಹಿತ್ಯಗಳ ಬಗ್ಗೆ, ಸ್ಥಳೀಯ ಸಾಹಿತ್ಯಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಿದ್ವಿ. ಅದರಲ್ಲಿ ವೈದಿಕ ಸಾಹಿತ್ಯ, ಬೌದ್ಧ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ನಂತರ ಇವತ್ತಿನ ತರಗತಿಯಲ್ಲಿ ನಾವು ಜೈನ ಸಾಹಿತ್ಯವನ್ನು ನಾವು ಚರ್ಚೆ ಮಾಡ್ಕೊತ ಹೋಗೋಣ. ಜೈನ ಸಾಹಿತ್ಯದಲ್ಲಿ ಪ್ರಮುಖವಾಗಿ ತಿಳ್ಕೋಬೇಕಂತಂದರೆ, ಜೈನ ಧರ್ಮದ ಸಾಹಿತಿಗಳು ಪ್ರಾಕೃತ ಭಾಷೆಯನ್ನು ಏನು ಮಾಡ್ತಾರಪ್ಪ ಅಂದರೆ ಹೆಚ್ಚು ಬಳಸ್ತಾರೆ ಇವರು. ಬೌದ್ಧ ಸಾಹಿತ್ಯಗಳೇನು ಮಾಡ್ತಾರಪ್ಪ ಅಂತಂದರೆ ಪಾಳಿ ಭಾಷೆಯನ್ನು ಬಳಸಿದರೆ, ಜೈನ ಧರ್ಮದ ಸಾಹಿತಿಗಳೇನು ಮಾಡ್ತಾರಪ್ಪ ಅಂತಂದರೆ ಪ್ರಾಕೃತ ಭಾಷೆಯನ್ನು ಹೆಚ್ಚು ಬಳಕೆ ಮಾಡಿ ಕೆಲವಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅಂತ ಹೇಳ್ತೀವಿ ನಾವು. ಅದಕ್ಕಿಂತ ಮುಂಚಿತವಾಗಿ ಈ ಜೈನ ಸಾಹಿತಿಗಳೇನು ಮಾಡ್ತಾರಪ್ಪ ಅಂತಂದರೆ ಪ್ರಾಕೃತ ಭಾಷೆಯನ್ನು ಬಳಸುವುದಕ್ಕಿಂತ ಮುಂಚಿತವಾಗಿ ಅರ್ಧಮಾರ್ಗದ ಭಾಷೆಯಲ್ಲಿ ಏನಪ್ಪ ಅಂದರೆ ತಮ್ಮ ಕೆಲವಷ್ಟು ಗ್ರಂಥಗಳನ್ನು, ಕೃತಿಗಳನ್ನು ಏನಪ್ಪ ಅಂತಂದರೆ ಈ ಜೈನ ಸಾಹಿತಿಗಳೇನು ಮಾಡ್ತಾರಪ್ಪ ಅಂದರೆ ಬಳಸ್ತಿದ್ರು ಅಂತ ಹೇಳ್ತೀವಿ ನಾವು. ನಂತರ ಇನ್ನೊಂದು ಪ್ರಮುಖವಾದ ಅಂಶ ತಿಳ್ಕೋಬೇಕು ನಾವೇನಪ್ಪ ಅಂತಂದರೆ, ನಮ್ಮ ಪ್ರಾಚೀನ ಕನ್ನಡ ಸಾಹಿತ್ಯ ಇದೆಲ್ಲ ಅದು ಜೈನರ ಅಸ್ಥಿಭಾರ ಅಂತಂದು ಹೇಳ್ಬೋದು ನಾವು. ಅಂದರೆ ಕನ್ನಡಕ್ಕೆ ಮೂಲ ಅಸ್ಥಿಭಾರ ಆಗದಂಥವ್ರು ಯಾರಪ್ಪ ಅಂದರೆ ಜೈನ ಸಾಹಿತಿಗಳು ಅಂತಂದು ಹೇಳ್ಬೋದು ನಾವು. ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದರೆ ಪಂಪ ಆಗಿರ್ಬೋದು, ಆದಿಕವಿ ಪಂಪ, ಆತನ ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು, ಆದಿಪುರಾಣ ಆಗಿರ್ಬೋದು, ಹಾಗೆಯೇ ರವಿಕೀರ್ತಿಯ ಐಹೊಳೆ ಶಾಸನ ಆಗಿರ್ಬೋದು, ನಂತರ ಚಾಮುಂಡರಾಯನ ಚಾಮುಂಡ ಪುರಾಣ ಆಗಿರ್ಬೋದು, ಇದು ಗಂಗರ ಇತಿಹಾಸವನ್ನು ತಿಳಿಸುತ್ತೆ, ನಂತರ ಭದ್ರಭಾವಿನ ಜೈನ ಕಲ್ಪಸೂತ್ರ ಆಗಿರ್ಬೋದು, ಇದು ಜೈನ ಧರ್ಮದ 23ನೇ ತೀರ್ಥಂಕರ ಆದಂಥ ಪಾರ್ಶ್ವನಾಥನ ಬಗ್ಗೆ ಏನಪ್ಪ ಅಂತಂದರೆ ಇದು ಸವಿವರವಾಗಿ ತಿಳಿಸುತ್ತೆ ಅಂತ ಹೇಳ್ತೀವಿ. ಅಂದರೆ ಕನ್ನಡ ಸಾಹಿತ್ಯಕ್ಕೆ ಅತ್ಯಂತ ಮೊದಲು ಬುನಾದಿ ಆಗ್ತಂಥವ್ರು ಯಾರಪ್ಪ ಅಂತಂದರೆ ಜೈನ ಸಾಹಿತಿಗಳು ಅಂತ ಹೇಳ್ತೀವಿ ನಾವು. ಇವರು ಕೂಡ ಏನಪ್ಪ ಅಂದರೆ ಭಾರತದ ಮೂಲಾಧಾರವನ್ನು ತಿಳ್ಕೋಬೇಕಪ್ಪ ಅಂತಂದರೆ ಇವರ ಸಾಹಿತ್ಯಗಳು ಕೂಡ ಏನಪ್ಪ ಅಂದರೆ ಅತ್ಯಂತ ಅವಶ್ಯಕವಾಗಿದ್ದವು ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಐತಿಹಾಸಿಕ ಕಾವ್ಯಗಳು ಅಂತಂದೇಳಿ ನಾವು ತಿಳ್ಕೋಬೇಕಾಗ್ತೈತಿ. ಅವುಗಳಲ್ಲಿ ಐತಿಹಾಸಿಕ ಕಾವ್ಯಗಳು ಅಂತಂದೇಳಿ ಬರ್ತೈತಿ ಇಲ್ಲಿ ಏನಂತಂದರೆ, ಇದರಲ್ಲಿ ಬರುವಂಥದ್ದು ಏನಪ್ಪ ಅಂತಂದರೆ ಕಾಳಿದಾಸನ ಕೆಲವಷ್ಟು ಕೃತಿಗಳು ಬರ್ತವೆ ಇಲ್ಲಿ. ಅಲ್ಲಿ ಏನಪ್ಪ ಅಂತಂದರೆ ಮೊದಲೇ ಬರುತ್ತೆ ರಘುವಂಶ ಅಂತೇಳಿ. ಅಂದರೆ ಈ ರಘುವಂಶ ಗ್ರಂಥದಿಂದ ಏನು ನಮಗೆ ಮೂಲಾಧಾರ ದೊರೆತಿತ್ತಪ್ಪ ಅಂತಂದರೆ ಗುಪ್ತರ ಕೆಲವಷ್ಟು ಅರಸರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಅದರಲ್ಲಿ ಸಮುದ್ರಗುಪ್ತನ ಸಾಧನೆಗಳಾಗಿರ್ಬೋದು, ದಿಗ್ವಿಜಯಗಳಾಗಿರ್ಬೋದು, ಆತನ ನಾಣ್ಯಶಾಸ್ತ್ರದ ಬಗ್ಗೆ ಆಗಿರ್ಬೋದು, ಆತನ ಕಲೆಯ ಬಗ್ಗೆ ಆಗಿರ್ಬೋದು, ಗಾಂಧಾರ ಶೈಲಿ ಬರುತ್ತೆ ಅಲ್ಲಿ, ಅವುಗಳ ಬಗ್ಗೆ ಏನಪ್ಪ ಅಂತಂದರೆ ಈ ರಘುವಂಶ ತಿಳಿಸುತ್ತೆ ಅಂತ ಹೇಳ್ತೀವಿ. ನಂತರ ಚಂದ್ರಗುಪ್ತ ಅಂತ ಬರ್ತಾನೆ, ಅಂದರೆ ಎರಡನೇ ಚಂದ್ರಗುಪ್ತ, ಮತ್ತು ಮೌರ್ಯ ಮತ್ತು ಕಂಫ್ಯೂಸ್ ಮಾಡ್ಕೊಳ್ಳೋಂಥಾಗಿಲ್ಲ, ಮೌರ್ಯರಲ್ಲಿ ಇರುವಂಥ ಚಂದ್ರಗುಪ್ತನೇ ಬೇರೆ, ಈ ಒಂದು ಗುಪ್ತರಲ್ಲಿ ಬರುವಂಥ ಚಂದ್ರಗುಪ್ತನೇ ಬೇರೆ. ಅವನು ಏನಂತ ಕರಿತೀವಪ್ಪ ಅಂದರೆ ಎರಡನೇ ಚಂದ್ರಗುಪ್ತ ಅಂತಂದೇ ಕರಿತೀವಿ ನಾವು. ನಂತರ ವಿಕ್ರಮಾದಿತ್ಯ ಅಂತಂದೇ ಬರ್ತಾನೆ, ಅವ್ರ ಬಗ್ಗೆ ಏನಪ್ಪ ಅಂತಂದರೆ ಆ ಒಂದು ಗುಪ್ತರ ಪ್ರಸಿದ್ಧ ಅರಸರ ಬಗ್ಗೆ ಏನಪ್ಪ ಅಂದರೆ ಈ ರಘುವಂಶ ತಿಳಿಸುತ್ತೆ ಅಂತ ಹೇಳ್ತೀವಿ ನಾವು. ನಂತರ ಮಾಳಿಕಾಗ್ನಿ ಮಿತ್ರ ಅಂತಂದೇಳಿದೆ, ಆ ಕೃತಿ ಕೂಡ ಏನಾಯ್ತಪ್ಪ ಅಂದರೆ ಕೆಲವಿಷ್ಟು ರಾಷ್ಟ್ರಗಳ ನಡುವಿನ ಕೆಲವಷ್ಟು ಹೋರಾಟದ ಬಗ್ಗೆ ಏನಪ್ಪ ತಿಳಿಸುತ್ತಿಲ್ಲ. ಉದಾಹರಣೆಗೆ ಅದರಲ್ಲಿ ವಿದೇಶ ಮತ್ತು ವಿದರ್ಭ ರಾಜ್ಯಗಳ ನಡುವಿನ ಹೋರಾಟ ಅಂತ ತಿಳಿಸುತ್ತೆ. ಅಂದರೆ ಗುಪ್ತರ ಕಾಲದಲ್ಲಿದ್ದಂಥ ಕೆಲವಷ್ಟು ಪ್ರಾಂತ್ಯಗಳದ್ದು, ಆ ಪ್ರಾಂತ್ಯಗಳ ನಡುವಿನ ಹೋರಾಟವನ್ನು ಈ ಮಾಳಿಕಾಗ್ನಿ ಮಿತ್ರ ತಿಳಿಸುತ್ತೆ ಅಂತ ಹೇಳ್ತೀವಿ. ಇವುಗಳಿಂದ ಏನಪ್ಪ ಅಂದರೆ ನಮಗೆ ಭಾರತದ ಮೂಲ ಆಧಾರ ಬಗ್ಗೆ ತಿಳಿಯೋಕೆ ನಮಗೆ ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳ್ತೀವಿ ನಾವು. ನಂತರ ವಿಶಾಖದತ್ತನ ಮುದ್ರಾ ರಾಕ್ಷಸ, ಅಂದರೆ ಈ ಗ್ರಂಥದಲ್ಲಿ ಏನಪ್ಪ ಅಂದರೆ ವಿಶಾಖದಾಸ ವಿಶಿಷ್ಟವಾಗಿ ಏನಪ್ಪ ಅಂತಂದರೆ ಇಲ್ಲಿ ಕೌಟಿಲ್ಯನ ಅವನು ವೈಭವೀಕರಿಸ್ತಾನೆ. ಏನಪ್ಪ ಅಂತಂದರೆ ತನ್ನ ಗ್ರಂಥಕ್ಕೆ ಅಂದರೆ ಮುದ್ರಾ ರಾಕ್ಷಸಕ್ಕೆ ಏನಪ್ಪ ಅಂತಂದರೆ ಕೌಟಿಲ್ಯ ಒಬ್ಬ ಅರ್ಥಶಾಸ್ತ್ರಜ್ಞ ತತ್ವಜ್ಞಾನಿ ಆದ ಕೊಡಪ್ಪನ, ಅವನೇನು ಮಾಡ್ತಾನಪ್ಪ ಅಂದರೆ ಇವನು ತನ್ನ ಗ್ರಂಥದ ನಾಯಕನನ್ನಾಗಿ ಏನಪ್ಪ ಅಂದರೆ ಪ್ರತಿಬಿಂಬಿಸ್ತಾನೆ ಅಂತ ಹೇಳ್ತೀನಿ. ಹೆಂಗಂತಂದರೆ ಅವನ ರಾಜಕೀಯ ತಂತ್ರಗಾರಿಕೆ ಆಗಿರ್ಬೋದು, ಮತ್ತು ಆರ್ಥಿಕತೆ ಆಗಿರ್ಬೋದು, ಮತ್ತು ನಂದರನ್ನು ಯಾವ ರೀತಿ ಸೋಲಿಸಿದ್ನ, ಯಾರನ್ನ ಬಳಸ್ಕೊಂಡು ನಂದರನ್ನು ಸೋಲಿಸಿದ್ನ ಅನ್ನೋದ್ರ ಬಗ್ಗೆ ಏನಪ್ಪ ಅಂತಂದರೆ, ವಿಶಿಷ್ಟ ತಂತ್ರಗಾರಿಕೆನ ಹೆಂಗೆ ಬಳಸಿದ್ನ ಅನ್ನೋದ್ರ ಬಗ್ಗೆ ಏನಪ್ಪ ಅಂತಂದರೆ ಈ ಮುದ್ರಾ ರಾಕ್ಷಸದಲ್ಲಿ ಈ ಒಂದು ವಿಶಾಖದತ್ತ ಏನು ಮಾಡ್ತಾನಪ್ಪ ಅಂತಂದರೆ ಕೌಟಿಲ್ಯನನ್ನು ನಾಯಕನನ್ನಾಗಿ ಏನಪ್ಪ ಅಂದರೆ ಪ್ರತಿಬಿಂಬಿಸಿದ ಅಂತ ಹೇಳ್ತೀವಿ ನಾವು. ಅಂದರೆ ಇದರಿಂದ ಏನಾಗ ಗೊತ್ತಾಗುತ್ತೆಪ್ಪ ಅಂತಂದರೆ ನಮಗೆ ಕೌಟಿಲ್ಯನ ಅರ್ಥಶಾಸ್ತ್ರ, ಅರ್ಥಶಾಸ್ತ್ರ ಅನ್ನೋದು ಕೂಡ ಏನಪ್ಪ ಅಂತಂದರೆ ಅತ್ಯಂತ ಅವಶ್ಯಕ ಪ್ರಾಚೀನವಾದಂಥ ಗ್ರಂಥ, ರಾಜಕೀಯವನ್ನು ಪ್ರತಿಬಿಂಬಿಸುವಂಥ ಗ್ರಂಥ, ಅದನ್ನೇನಪ್ಪ ಅಂತಂದರೆ ಬರೆದಂಥವನು ಕೌಟಿಲ್ಯನ ಬಗ್ಗೆ, ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ಈ ಮುದ್ರಾ ರಾಕ್ಷಸ ತಿಳಿಸುತ್ತೆ ಅಂತ ಹೇಳ್ತೀವಿ ನಾವು. ನಂತರ ಕಲ್ಲಣನ ರಾಜ ತರಂಗಿಣಿ, ಇದು ಅತ್ಯಂತ ಅವಶ್ಯಕವಾದಂಥ ಕೃತಿ ಅಂತ ಹೇಳ್ತೀವಿ, ಮತ್ತು ವ್ಯಕ್ತಿ ಅಂತ ಹೇಳ್ತೀವಿ ನಾವು. ಇಲ್ಲಿ ಏನಪ್ಪಂದರೆ ಓಕೆ ಸಾರಿ, ಇನ್ನೊಂದು ಅಂಶ ಇದಿಲ್ಲಿ, ವಿಶಾಖದತ್ತನ ಏನಂತ ಕರೀತಾರಪ್ಪ ಅಂತಂದರೆ ವಿಶಾಖದತ್ತನ ಭಾರತದ ಕಾರ್ನೆಲ್ ಅಂತಂದೇಳಿ ಕರೀತಾರೆ ಅಂತ ಹೇಳ್ತೀವಿ ನಾವು. ನಂತರ ಏನಪ್ಪ ಅಂದರೆ ಕಲ್ಲಣನ ರಾಜತರಂಗಿಣಿ, ಈ ಕಲ್ಲಣನ ರಾಜತರಂಗಿಣಿ ಏನಪ್ಪ ಅಂದರೆ ಅತ್ಯಂತ ಅವಶ್ಯಕವಾದದ್ದು. ಕಲ್ಲಣನ ಏನಂತ ಕರಿತಪ್ಪ ಅಂದರೆ ಭಾರತದ
ಪ್ರಥಮ ಇತಿಹಾಸಕಾರ ಅಂತಂದೇಳಿ ಕೂಡ ಕರೀತಾರೆ. ಎದಕ್ಕಂತಂದೇಳಿ ಈ ಒಂದು ವಿಚಾರಗಳು ಅಂದರೆ ಕಾಶ್ಮೀರದ ಇತಿಹಾಸವನ್ನು ಏನಪ್ಪಾ ಅಂತಂದರೆ ತಿಳಿಸುವಂಥ ಗ್ರಂಥ ಯಾವುದಪ್ಪ ಅಂದರೆ ರಾಜತರಂಗ. ಅಂಥ ಗ್ರಂಥವನ್ನು ಬರೆದಂಥವನು ಕಲ್ಲಣ ಅಂತ ಹೇಳ್ತೀವಿ. ಇವ್ರು ಏನು ಹೇಳ್ತಾರೆ ಅಂತಂದರೆ ಭಾರತದ ಪ್ರಥಮ ಮತ್ತು ವೈಜ್ಞಾನಿಕ ಐತಿಹಾಸಿಕ ಕೃತಿ ಎಂದು ಹಾಗೂ ಕಾಶ್ಮೀರದ ಇತಿಹಾಸವನ್ನು ತಿಳಿಸುವಂಥ ಏಕೈಕ ಕೃತಿ ಯಾವುದಪ್ಪ ಅಂತಂದರೆ ಈ ಒಂದು ಕಲ್ಲಣನ ರಾಜತರಂಗಿಣಿ ಅಂತ ಹೇಳ್ತೀವಿ. ಈ ಕೃತಿ ಏನಪ್ಪ ಅಂದರೆ ಅಶೋಕನ ಕಳಿಂಗ ಯುದ್ಧಕ್ಕಿಂತ ಮೊದಲು ಶೈವ ಧರ್ಮ ಉಪಾಸಕನಾಗಿದ್ದ ಅಂತಂದೇಳಿ ಗೊತ್ತಾಗುತ್ತೆ ನಮಗೆ. ಈ ಗ್ರಂಥದಿಂದ ಏನಪ್ಪಾ ಅಂದರೆ ಅಶೋಕ ಅವನು ಬೌದ್ಧ ಧರ್ಮಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂತಂದರೆ ಅವನು ಒಂದು ಶೈವ ಧರ್ಮದ ಧರ್ಮ ಉಪಾಸಕನಾಗಿದ್ದ ಅಂತ ಹೇಳಿ ಗೊತ್ತಾಗುತ್ತೆ. ಈ ಒಂದು ಗ್ರಂಥ ಯಾವ ಭಾಷೆಯಲ್ಲಿ ಇತ್ತಂತ ಕೂಡ ಸ್ಪರ್ಧಾತ್ಮಕವಾಗಿ ಏನಪ್ಪಾಂದರೆ ಕೇಳುವಂಥ ಪ್ರಶ್ನೆ ಇರುತ್ತೆ ಅಂತ ಹೇಳ್ತದೆ. ಈ ಗ್ರಂಥ ಇರುವಂಥ ಭಾಷೆವಾದಪ್ಪ ಅಂದರೆ ಸಂಸ್ಕೃತ ಭಾಷೆಯಲ್ಲಿ ಏನಪ್ಪಾಂದರೆ ಈ ಒಂದು ಕಲ್ಲಣನ ರಾಜತರಂಗಿಣಿದೆ ಅಂತ ಹೇಳ್ತೀವಿ ನಾವು. ನಂತರ ಬರುತ್ತೆ ಈ ಕಲ್ಲಣನ ಕೃತಿ ಏನಪ್ಪ ಅಂದರೆ ಕ್ರಿಸ್ತಶಕ 1150 ಏನಪ್ಪ ಅಂದರೆ ಇದು ಪೂರ್ಣಗೊಳ್ಳುತ್ತೆ ಅಂತ ಹೇಳ್ತೀವಿ. ನಂತರ ಈ ರಾಜತರಂಗಿಣಿಯನ್ನೇನಪ್ಪ ಅಂತಂದರೆ ಇಂಗ್ಲೀಷ್ ಭಾಷೆಗೆ ಏನಪ್ಪ ಅಂತಂದರೆ ಭಾಷಾಂತರಗೊಳಿಸ್ತಾರೆ. ಯಾರು ಭಾಷಾಂತರಗೊಳಿಸಿದ್ರು ಅಂತ ಕೂಡ ಕೇಳಿದ್ರೆ ಅವ್ರ ಹೆಸರು ಏನಪ್ಪ ಅಂದರೆ ಸರ್ ಎಸ್ ಪಿನ್ ಅಂತಂದೇಳಿ. ಸರ್ ಎಸ್ ಪಿನ್ ಅನ್ನೋರು ಏನು ಮಾಡ್ತಾರಪ್ಪ ಅಂತಂದರೆ ಸಂಸ್ಕೃತ ಭಾಷೆದಿಂದ ಏನು ಮಾಡ್ತಾರಪ್ಪ ಅಂತಂದರೆ ಇಂಗ್ಲೀಷ್ ಭಾಷೆಗೆ ಏನಪ್ಪಂದರೆ ಪ್ರಥಮವಾಗಿ ಭಾಷಾಂತರ ಮಾಡಿದರು ಅಂತೇಳಿ ನಾವು ತಿಳ್ಕೋಬೇಕಾಗ್ತೈತಿ. ನಂತರ ಬರುತ್ತೆ ಬಾಣನ ಹರ್ಷ ಚರಿತೆ. ಈ ಬಾಣನ ಹರ್ಷ ಚರಿತ್ರೆ ಅಂದೇನಪ್ಪ ಅಂತಂದರೆ 8 ಅಧ್ಯಾಯಗಳನ್ನು ಒಳಗೊಂಡಂಥ ಒಂದು ಗ್ರಂಥ ಅಂತ ಹೇಳ್ತೀವಿ ನಾವು. ಈ ಬಾಣ ಏನು ಮಾಡ್ತಾನಪ್ಪ ಅಂದರೆ ಹರ್ಷ ಚರಿತ್ರೆಯಲ್ಲಿ ಹರ್ಷವರ್ಧನನ ಕೆಲವಿಷ್ಟು ಚರಿತ್ರೆಯನ್ನು ಅವನ ಸಾಧನೆಯನ್ನೇನಪ್ಪ ಅಂತಂದರೆ ಪ್ರತಿಬಿಂಬಿಸ್ತಾನೆ ಅಂತಂದು ಹೇಳ್ಬೋದು ನಾವು. ನಂತರ ಬರುತ್ತೆ ನಮಗೆ ವೈಜ್ಞಾನಿಕ ಸಾಹಿತ್ಯಗಳು. ಇದ್ದಿದ್ದು ಐತಿಹಾಸಿಕ ಸಾಹಿತ್ಯಗಳು ತಿಳ್ಕೊಂಡ್ವಿ. ನಂತರ ಜೈನ ಸಾಹಿತ್ಯದಲ್ಲಿ ಕೆಲವಿಷ್ಟು ವೈಜ್ಞಾನಿಕ ಸಾಹಿತ್ಯಗಳು ಕೂಡ ಏನಪ್ಪ ಅಂದರೆ ಕಂಡುಬರ್ತಾವೆ ಅಂತ ಹೇಳ್ತೀವಿ ನಾವು. ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಏನಪ್ಪ ಅಂತಂದರೆ ಚರಕ ಮತ್ತು ಸುಶ್ರುತ ಅಂತಂದು ಹೇಳ್ತೀವಿ ನಾವು. ಚರಕನ ಚರಕ ಸಂಹಿತೆ ಮತ್ತು ಸುಶ್ರುತನ ಸುಶ್ರುತ ಸಂಹಿತೆ ಅಂತಂದು ಹೇಳಿ ನಾವು. ಒಂದು ಕ್ವಶನ್ ಹೆಂಗೆ ಕೇಳ್ತಾರಪ್ಪ ಅಂದರೆ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಅಂತಂದೇಳಿ ಕೇಳ್ತಾರೆ. ಓಕೆನಾ? ಹಾಗೆ ಇಲ್ಲೇನಪ್ಪ ಅಂತಂದರೆ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಬಂತಪ್ಪ ಅಂದರೆ ಸುಶ್ರುತ ಅಂತೇಳಿ ನಾವು ಟಿಕ್ ಮಾಡಬೇಕಾಗ್ತೈತಿ. ಸುಶ್ರುತ ಇಲ್ಲ ಅಂತಂದರೆ ಏನು ಮಾಡೋಕ್ಕಪ್ಪ ಅಂದರೆ ನಾವು ಚರಕ ಅಂತಂದೇಳಿ ನಾವು ಟಿಕ್ ಮಾಡಬೇಕಾಗ್ತೈತಿ. ಓಕೆನಾ? ಹಾಗೆ ಇಲ್ಲಿ ಚರಕ ಯಾವುದಕ್ಕೆ ಸಂಬಂಧಪಟ್ಟಿದ್ದಾನಪ್ಪ ಅಂದರೆ ಆಯುರ್ವೇದಕ್ಕೆ ವೈದ್ಯಶಾಸ್ತ್ರಕ್ಕೆ ಏನಪ್ಪ ಅಂತಂದರೆ ಮಾಹಿತಿಯನ್ನು ಕೊಡ್ತಾನೆ ಇವನು ಚರಕ ಸಂಹಿತೆಯಲ್ಲಿ. ಸುಶ್ರುತ ಏನು ಮಾಡ್ತಾನಪ್ಪ ಅಂದರೆ ತನ್ನ ಸುಶ್ರುತ ಸಂಹಿತೆಯಲ್ಲಿ ಕೆಲವಿಷ್ಟು ಗಿಡಮೂಲಿಕೆಗಳನ್ನು ಮತ್ತು ವೈದ್ಯಕೀಯವಾಗಿ ಏನಪ್ಪ ಅಂದರೆ ಖನಿಜ ವಸ್ತುಗಳನ್ನು ಏನಪ್ಪ ಅಂತಂದರೆ ವೈದ್ಯಕೀಯವಾಗಿ ಬಳಸ್ಕೊತಾನೆ ಅಂತ ಹೇಳ್ತೀವಿ ನಾವು. ಔಷಧಗಳನ್ನಾಗಿ ಏನಪ್ಪ ಅಂದರೆ ಪರಿವರ್ತನೆ ಮಾಡ್ತಾನೆ ಅಂತ ಹೇಳ್ತೀವಿ ನಾವು. ಹಾಗಾಗಿ ವಿಶ್ವದ ಏನಪ್ಪ ಅಂದರೆ ವೈದ್ಯಶಾಸ್ತ್ರಕ್ಕೆ ಏನಪ್ಪ ಅಂತಂದರೆ ಹೆಸರಾಂತ 2 ಭಾರತೀಯ ವ್ಯಕ್ತಿಗಳು ಯಾರಪ್ಪ ಅಂತಂದರೆ ಈ ಚರಕ ಮತ್ತು ಸುಶ್ರುತರು ಅಂತ ಹೇಳ್ತೀವಿ ನಾವು. ನಂತರ ಬರುತ್ತೆ ವರಾಹಮಿಹಿರ ಅಂತೇಳಿ. ಈ ವರಾಹಮಿಹಿರನ ಏನಪ್ಪ ಅಂತಂದರೆ ಬ್ರಹ್ಮಜ್ಞಾತಕ ಅನ್ನೋ ಒಂದು ಕೃತಿ ಮತ್ತು ಪಂಚಸಿದ್ಧಾಂತ ಅಂತೇಳಿ ಇವೆರಡು ಕೃತಿ ಏನಪ್ಪ ಅಂತಂದರೆ ವರಾಹಮಿಹಿರನ ಸಾಧನೆಯನ್ನು ಪ್ರತಿಬಿಂಬಿಸ್ತಾವೆ ಅಂತ ಹೇಳ್ತೀವಿ. ಇವರು ಇದ್ದಿದ್ದಂಥದ್ದು ಏನಪ್ಪ ಅಂತಂದರೆ ಗುಪ್ತರ ಕಾಲದಲ್ಲಿ. ಈ ಸಾಹಿತ್ಯಗಳನ್ನು ನಾವು ಅವಲೋಕನ ಮಾಡ್ತಕ್ಕ ನೆಕ್ಸ್ಟ್ ಏನಪ್ಪ ಅಂದರೆ ರಿಪೀಟ್ ಆಗ್ತವೆ. ಎಲ್ಲಿ ರಿಪೀಟ್ ಆಗ್ತೈತೆ ಅಂತಂದರೆ ಈ ಒಂದು ಗುಪ್ತರ ಯುಗ ಮತ್ತು ಮೌರ್ಯಯುಗ ಬಂದಗಳೇನಪ್ಪ ಅಂದರೆ ಇವೇ ಗ್ರಂಥಗಳೇನಪ್ಪ ಅಂದರೆ ನಮಗೆ ರಿಪೀಟ್ ಆಗ್ತವೆ. ಇದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟು ಓದಂಥದ್ದು ಅದ್ರ ಮೇಲೆ ಫೋಕಸ್ ಕೊಡೋದು ಸ್ವಲ್ಪ ಶ್ರಮ ಕಡಿಮೆ ಆಗ್ಬೋದು ಅನ್ನೋದು. ಹಾಗಾಗಿ ಈ ಬ್ರಹ್ಮಜ್ಞಾತಕ ಏನು ತಿಳಿಸುತ್ತಪ್ಪ ಅಂತಂದರೆ ಗುಪ್ತರ ಕಾಲದ ಪ್ರಸಿದ್ಧ ವಿಜ್ಞಾನಿ ಈ ಒಂದು ವರಾಹಮಿಹಿರ ಏನು ಮಾಡ್ತಾನಪ್ಪ ಅಂದರೆ ಸಸ್ಯಶಾಸ್ತ್ರದ ಬಗ್ಗೆ, ಭೂಗೋಳಶಾಸ್ತ್ರದ ಬಗ್ಗೆ ಏನಪ್ಪ ಅಂತಂದರೆ, ಪ್ರಾಣಿಶಾಸ್ತ್ರದ ಬಗ್ಗೆ ಏನಪ್ಪ ಅಂದರೆ ಒಳಗೊಂಡಂಥ ಒಂದು ಗ್ರಂಥ ಈ ಒಂದು ಬ್ರಹ್ಮಜ್ಞಾತಕ ಅಂತ ಹೇಳ್ತೀವಿ ನಾವು. ನಂತರ ಪಂಚಸಿದ್ಧಾಂತ ಏನಪ್ಪ ಅಂದರೆ ವಿಶ್ವಕೋಶಗಳಂದರೆ ಏನಪ್ಪ ಅಂತಂದರೆ ಅವುಗಳ ಬಗ್ಗೆ ತಿಳಿಸುವಂಥದ್ದು ಈ ಒಂದು ಪಂಚಸಿದ್ಧಾಂತ ಅಂತ ಹೇಳ್ತೀವಿ ನಾವು. ನಂತರ ಬರ್ತಾರೆ ಆರ್ಯಭಟ. ಆರ್ಯಭಟ ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂಥ ವ್ಯಕ್ತಿ. ಇವನ ಕೃತಿ ಯಾವುದಪ್ಪ ಅಂತಂದರೆ ಆರ್ಯಭಟಿಯಂ ಅಂತಂದೇಳಿ. ಈ ಆರ್ಯಭಟನ ಆರ್ಯಭಟಿಯಂ ಏನಪ್ಪ ಅಂದರೆ ಏನಂತಂದರೆ ಆರ್ಯಭಟನ ಭೂಮಿಯು ಗೋಳಾಕಾರವಾಗಿದ್ದು ತನ್ನ ಅಕ್ಷದಲ್ಲೇ ಸುತ್ತುತ್ತದೆ ಎಂದು ಹೇಳಿದಂಥವ್ನು ಏನಪ್ಪ ಅಂದರೆ ಆರ್ಯಭಟ ಅಂತ ಹೇಳ್ತೀವಿ ನಾವು. ಹಾಗಾಗಿ ನಮಗೆ ಸೂರ್ಯಗ್ರಹಣ ಚಂದ್ರಗ್ರಹಣಗಳಾಗ್ತದಲ್ಲ ಅವೆಲ್ಲ ಏನಪ್ಪ ಅಂದರೆ ಆರ್ಯಭಟನ ಸಿದ್ಧಾಂತದ ಮೇಲೆ ಏನಪ್ಪ ಅಂದರೆ ನಾವು ಇವತ್ತು ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣವನ್ನು ಏನಪ್ಪ ಅಂದರೆ ನಾವು ತಿಳ್ಕೊತಿದ್ದೀವಿ ನಾವು. ಅವನು ಹೇಳ್ತಾನೆ ಸೂರ್ಯ ವರ್ಷದ ಅವಧಿ ಅಂದರೆ 365 ದಿನ ಇದೆ ಅಂತಂದೇಳಿ, ಸೌರಮಾನ 365 ದಿನ ಇದೆ ಅಂತಂದೇಳಿ ಹೇಳಿ ತಿಳಿಸಿಕೊಟ್ಟಂಥವ್ರು ಯಾರಪ್ಪ ಅಂತಂದರೆ ಈ ಆರ್ಯಭಟ ಅಂತ ಹೇಳ್ತೀವಿ ನಾವು. ಹಾಗಾಗಿ ಈ ಕ್ವಶನ್ ಕೇಳ್ತಾರೆ, ನಿಮ್ಗೆ ಕೇಳ್ತಾರೆ ಗುಪ್ತರ ಕಾಲದಂಥ ಖಗೋಳಶಾಸ್ತ್ರಜ್ಞ ಖಗೋಳಶಾಸ್ತ್ರಜ್ಞ ಯಾರು ಅಂತ ಕೇಳ್ತಾರೆ. ಹಾಗಾಗಿ ಪ್ರಮುಖವಾದಂಥ ಖಗೋಳಶಾಸ್ತ್ರಜ್ಞ ಏನಪ್ಪ ಅಂತಂದರೆ ಆರ್ಯಭಟನಾಗಿದ್ದ ಅಂತ ಹೇಳ್ತೀವಿ ನಾವು. ಮೇಲಿದ್ದಂಥ ವ್ಯಕ್ತಿಯು ವರಾಹಮಿಹಿರ ಕೂಡ ಏನಪ್ಪ ಅಂತಂದರೆ ಅವನು ಖಗೋಳಶಾಸ್ತ್ರಜ್ಞ, ಆದರೆ ಅತ್ಯಂತ ಪ್ರಮುಖವಾದಂಥ ವ್ಯಕ್ತಿ ಯಾರಪ್ಪ ಅಂದರೆ ಖಗೋಳಶಾಸ್ತ್ರಜ್ಞರಲ್ಲಿ ಈ ಒಂದು ಆರ್ಯಭಟ ಆಗಿದ್ದ ಅಂತ ಹೇಳ್ತೀವಿ ನಾವು. ನಂತರ ಬರ್ತೀವಿ ನಮ್ಗೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ನಮಗಿಲ್ಲಿ ಬ್ರಹ್ಮಗುಪ್ತನ ಸೂರ್ಯಸಿದ್ಧಾಂತ ಅಂತೇಳಿ. ಈ ಬ್ರಹ್ಮಗುಪ್ತನ ಸೂರ್ಯಸಿದ್ಧಾಂತ ಏನಪ್ಪ ಅಂದರೆ ಈತನ ಏನು ಮಾಡ್ತಾನಪ್ಪ ಅಂತಂದರೆ ಈ ಭೂಮಿ ಅನ್ನೋದು ಏನಪ್ಪ ಅಂತಂದರೆ ಗೋಳಾಕಾರವಾಗಿದ್ದು ತನ್ನ ಅಕ್ಷದ ಸುತ್ತ ಏನಪ್ಪ ಸುತ್ತುತ್ತದೆ ಅನ್ನೋ ಒಂದು ಆರ್ಯಭಟನ ವಾದವನ್ನು ಏನು ಮಾಡ್ತಾನಪ್ಪ ಅಂದರೆ ಇವನು ಅಲ್ಲಗಳಿತಾನೆ. ಅವನೇನಪ್ಪ ಅಂದರೆ ಖ್ಯಾತ ಗಣಿತಶಾಸ್ತ್ರಜ್ಞರಾಗಿದ್ದು ವಿಶ್ವಕ್ಕೆ ಏನಪ್ಪ ಅಂತಂದರೆ ಗಣಿತಕ್ಕೆ ಏನಪ್ಪ ಅಂದರೆ ಶೂನ್ಯವನ್ನು ಕೊಡ್ತಾನೆ, ನಂತರ ಸೊನ್ನೆಯನ್ನೇನಪ್ಪ ಅಂದರೆ ದಶಮಾನ ಪದ್ಧತಿ ಏನಪ್ಪ ಅಂದರೆ ಜಗತ್ತಿಗೆ ಕೊಟ್ಟಂಥ ವ್ಯಕ್ತಿ ಈ ಒಂದು ಬ್ರಹ್ಮಗುಪ್ತ ಅಂತ ಹೇಳ್ತೀವಿ ನಾವು.